ಆತ್ಮೀಯರೇ, ಕುರುನಾಡು ಗ್ರಾಮ ಪಂಚಾಯತ್ನ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮಕ್ಕಾಗಿ ಉಳ್ಳಾಲ ತಾಲೂಕಿನ ವಿಧಾನಸಭಾ ಮನ್ನ ನಡೆಸಿಕೊಡ್ಲಿಕ್ಕಾಗಿ ನಮ್ಮ ಕ್ಷೇತ್ರದ ಶಾಸಕರು ಸಭಾಪತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಗಣ್ಯಾತಿ ಗಣ್ಯರು ಅವರನ್ನ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಬರಬೇಕು ಅಂತ ನಾನು ತಮಿಳರಲ್ಲಿ ವಿನಂತಿ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಬರಬೇಕು ಅಂತ ವಿನಂತಿ ಮಾಡಿಕೊಳ್ಳ ಆಡಳಿತ ವರ್ಗದವರು ಇತ್ತೀಚೆಗೆ ಮಾನ್ಯ ಶಾಸಕರನ್ನ ವಿನಂತಿ ಮಾಡಿಕೊಂಡ ಮೇರೆಗೆ ಇದಕ್ಕೆ ಅನುದಾನ ಒದಗಿಸಿಕೊಟ್ಟು ನಮ್ಮ ಗ್ರಾಮವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇದ್ದಾರೆ. ಅವರನ್ನು ನಾವೆಲ್ಲರೂ ಕೂಡ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಕುಟುಂಬಗಳಾಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳಿಗೆ ಸದಸ್ಯರುಗಳನ್ನ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಎಲ್ಲರೂ ಕೂಡ ವಿನಂತಿ ಮಾಡಿಕೊಳ್ಳುತ್ತಾ ಶಿಲಾನ್ಯಾಸ ಕಾರ್ಯಕ್ರಮ ಇದೀಗ ಉಪಸ್ಥಿತಿಯಲ್ಲಿ ಶಾಸಕರ ನೇತೃತ್ವದಲ್ಲಿ ಶಾಸಕರ ಒಂದು ಉತ್ಸುಕತೆಯಲ್ಲಿ ಒಂದು ನಡೀತಾ ಇದೆ. ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಕುರುನಾಡು ಗ್ರಾಮ ಪಂಚಾಯತ್ನ ಈ ಒಂದು ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಈಗಾಗಲೇ ನೆರವೇರುತ್ತಾ ಇದೆ. ನಮ್ಮ ದೇವರಾಗಿರತಕ್ಕಂಥ ಸೋಮನಾಥ ದೇವರನ್ನ ಅವರ ಅನುಗ್ರಹವನ್ನು ಪಡೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರನ್ನ ವೇದಿಕೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗಣ್ಯಾಧಿಗಣ್ಯರು
ಕರ್ಕೊಂಡು ಬರಬೇಕು ಅಂತ. ಈಗಾಗಲೇ ಇರತಕ್ಕಂತ ಎಲ್ಲ ಈ ಭಾಗದ ಗ್ರಾಮಸ್ಥರ ಮುಂಭಾಗದಲ್ಲಿ ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಎದ್ದು ನಿಂತು ಪ್ರಾರ್ಥನೆ ಮೂಲಕ ಈ ಒಂದು ಕಾರ್ಯಕ್ರಮ ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಶಂಕರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲ ಪಹೊಯ್ಸಳರಾಡಿದ ನಾಡಿ ಡಂಕನ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಇರತಕ್ಕಂತ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮವನ್ನ ಸ್ವಾಗತದ ಮೂಲಕ ನೆರವೇರಿಸಿಕೊಂಡಿದ್ದಾರೆ. ನಮ್ಮ ಅನಂತೂರು ದೇವಸ್ಥಾನದ ಆಳಿತ ಮುಕ್ತೀಶ್ವರಾಗಿರತಕ್ಕಂಥ ದೇವಿಪ್ರಸಾದ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ನಾನು ನಮ್ಮೆಲ್ಲರಿಗೆ ವಿನಂತಿ. ಈ ಒಂದು ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರತಕ್ಕಂಥ ಎಂ ಕೆ ಅಶ್ವಪ್ಪ ಅವರು ನಡೆಸಿಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಂದಿರುತ್ತದೆ ಈ ಮುಡಿಪ ಪೇಂಟೆಯು ಕುರ್ನಾಡು ಗ್ರಾಮಕ್ಕೆ ಒಳಪಡಿರುತ್ತದೆ. ಆದ್ದರಿಂದ ನಮ್ಮ ಈ ಕುರ್ನಾಡು ಗ್ರಾಮಕ್ಕೆ ಒಂದು ಹೊಸ ಕಟ್ಟಡವನ್ನು ಗ್ರಾಮ ಪಂಚಾಯತ್ ಕಟ್ಟಡವನ್ನು ರಚನೆ ಮಾಡಬೇಕೆಂದು ನಮ್ಮ ಪಂಚಾಯತಿನ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ನಮ್ಮ ಊರವರ ಒಂದು ಆಶೆಯಾಗಿತ್ತು. ಇದರ ಬಗ್ಗೆ ನಾವು ಪಂಚಾಯತ್ ವತಿಯಿಂದ ಒಂದು ಸಭೆಯನ್ನು ನಡೆಸಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಗಣೇಶ ನಾಯ್ಕರವರು, ಈಗಿನ ಅಧ್ಯಕ್ಷರಾದಂಥ ಲೋಲಾಕ್ಷಿ ಅವರು ಮತ್ತು ನಮ್ಮ ಹಿರಿಯ ಸದಸ್ಯರಾದ ಗೋಪಾಲ್ರವರು, ನಾವೆಲ್ಲರೂ ಒಟ್ಟು ಪ್ರೇಮಗಟ್ಟಿಯವರು ಮತ್ತು ಎಲ್ಲರೂ ನಾವು ಒಟ್ಟು ಸೇರಿ ಇದರ ಬಗ್ಗೆ ನಮ್ಮ ನೆಚ್ಚಿನ ಶಾಸಕರಾದಂತಹ ಶಾಸಕರಲ್ಲಿ ನಾವು ವಿನಂತಿಯನ್ನು ಮಾಡುವಾಗ ಅವರು ಬಹಳ ಸಂತೋಷದಿಂದ ಖಂಡಿತವಾಗಿ ಈ ಗ್ರಾಮಕ್ಕೆ ಒಂದು ಪಂಚಾಯತ್ ಕಟ್ಟಡ ಬೇಕು, ಇದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರವೂ ಇದೆ ಅಂತ ತಿಳಿಸಿದಾಗ ನಾವು ನಮ್ಮ ಊರಿನ ಹಿರಿಯರಾದ ದೇವದಾಸ್ ಭಂಡಾರಿ ಅವರು ಹಾಗೂ ನಮ್ಮ ನಾಯಕರಾದಂಥ ಪ್ರಶಾಂತ್ ಕಾಜಾವರವರು ಹಾಗೂ ಸೂಪಿ ಗುಂಜಿ ಅವರು ಎಲ್ಲರ ಹತ್ರ ನಾವು ಸೇರಿ ಇದರ ಬಗ್ಗೆ ಪ್ರಸ್ತಾಪಿಸಿದಾಗ ನಾವೆಲ್ಲರೂ ಸೇರಿ ಪುನಃ ನಮ್ಮ ಶಾಸಕರ ಜೊತೆ ಹೋಗಿ ಮಾತುಕತೆಯನ್ನು ನಡೆಸಿ ಬಹಳ ಸಂತೋಷದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನು ನೀಡಿರುತ್ತಾರೆ. ಆದ್ದರಿಂದ ನಮ್ಮ ಶಾಸಕರ ಆಸೆ ಇಷ್ಟೇ, ನೀವು ಗ್ರಾಮದಲ್ಲಿ ಶಾಂತಿ ಮತ್ತು ಸಾಮರಸ್ಯಕ್ಕೆ ಒತ್ತು ನೀಡಿ, ನಾನು ಗ್ರಾಮದ ಅಭಿವೃದ್ಧಿಯನ್ನು ಮತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ನನಗೆ ಬಿಟ್ಟು ಬಿಡಿ ಅಂತ ಅವರ ಒಂದು ಆಸೆಯಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಶಾಸಕರ ಆಸೆಯನ್ನು ಪೂರೈಸಬೇಕಂತ ನಾನು ಈ ಸಂದರ್ಭದಲ್ಲಿ ತಿಳಿಸಿಕೊಳ್ಳುತ್ತಾ, ಅವರು ನಮ್ಮ ಈ ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ಯೋಜನೆಗಳನ್ನು ತರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಕುಡಿಯುವ ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ಡ್ಯಾಮ್ ಆಗಿರ್ಬೋದು, ಬಹುಗ್ರಾಮ ನೀರಾಗಿರ್ಬೋದು, ತುಂಬ ತುಂಬ ಅಭಿವೃದ್ಧಿ ಕೆಲಸವನ್ನು ನಮ್ಮ ಸರಳ ಸಜ್ಜನಿಕೆಯ ಕ್ಷೇತ್ರದ ಶಾಸಕರು ಮಾಡಿರ್ತಾರೆ. ಈ ಗ್ರಾಮಕ್ಕೆ ಬಂದು ನಮಗೆ ಶಿಲಾನ್ಯಾಸ ಸಮಾರಂಭ ಮಾಡಿದಂಥ ನಮ್ಮ ಶಾಸಕರಿಗೆ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ.
ಆಮೇಲೆ ನಮ್ಮ ಪಂಚಾಯತ್ನ ಅಧ್ಯಕ್ಷರಾದ ಲೋಲಕ್ಷಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಮಾತಗಟ್ಟಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಗಣೇಶ ನಾಯ್ಕರ್ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೂ ಮದ್ದಡಕ್ಕ ತೋಹಜು ಮಸೀದಿ ಇದರ ಅಧ್ಯಕ್ಷರಾದ ಅಬುವಾಜಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೂ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾದ ಪ್ರೇಮಗಟ್ಟಿ ಅವರು ಇರ್ಬೋದು, ಗೋಪಾಲ್ ವರ್ತಕರ ಸಂಘದ ಅಧ್ಯಕ್ಷರಾದ ರಮೇಶ್ ಸೇನ ಅವರು ಇದ್ದಾರೆ, ಹಾಗೂ ಕಾಸಿಮಾಕರ್ ಅವರು ಇದ್ದಾರೆ, ನಾಸೀರ್ ಅವರು ಇದ್ದಾರೆ, ಜುಬೇರ್ ಅವರು ಇದ್ದಾರೆ. ಎಲ್ರಿಗೂ ನಾನು ಒಂದೇ ಭಾಗದಲ್ಲಿ ಸ್ವಾಗತಿಸಿ ನಮ್ಮ ಶಾಸಕರಿಗೆ ತುರ್ತಾಗಿ ಹೋಗಿರುವ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ನೀಡಿದಂತಹ ವೇದಿಕೆಯಲ್ಲಿ ಇರತಕ್ಕಂಥ ಗಣ್ಯರಿಗೆ ಹೂ ಕೊಡುವುದರ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಈ ಕುರುನಾಡು ಗ್ರಾಮ ಪಂಚಾಯತ್ ಅಂತ ಹೇಳುವಂಥದ್ದು ಈಗಾಗಲೇ 4-5 ಗ್ರಾಮಗಳನ್ನು ಒಳಗೊಂಡಿದ್ದು ಈ ಗ್ರಾಮಗಳಿಗಾಗಿ ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳಾಗಿ ವರ್ಗಾವಣೆಗೊಂಡಿದ್ದರೂ ಕೂಡ ಎಲ್ಲ ಗ್ರಾಮದ ಗ್ರಾಮಸ್ಥರೆಲ್ಲರೂ ಕೂಡ ಭಂಡಾರಿ ಅವರು ಈ ಒಂದು ಪ್ರಾಸ್ತಾವಿಕ ಮಾತಿನ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸರ್. ಈ ಕಾರ್ಯಕ್ರಮಕ್ಕೆ ಬೆಳಗ್ಗಿನ ಹೊತ್ತು ಅತ್ಯಂತ ಕ್ಲಪ್ತ ಸಮಯಕ್ಕೆ ಬಂದು ನಮ್ಮ ಪ್ರೀತಿಯ ಕರೆಗೆ ಬಂದಿರತಕ್ಕಂಥ ನಮ್ಮ ಶಾಸಕರು, ವಿಧಾನಸಭಾಧ್ಯಕ್ಷರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಯುಟಿಕಾದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ, ಮುಂದಿರತಕ್ಕಂಥ ಗಣ್ಯರೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಉಪಾಧ್ಯಕ್ಷರು ಹೇಳಿದ್ದಾರೆ, PDO ಅವರು ಹೇಳಿದ್ದಾರೆ, ಹೇಳಲಿಕ್ಕೆ ಏನು ಹೆಚ್ಚಿಲ್ಲ. ಆದರೂ ಕೂಡ ಈ ಮುಡಿಪು ಅನ್ನುವಂಥದ್ದು ಒಂದು ಸಮರ್ಪಣೆಗೆ ಹೆಸರು, ಮುಡಿಪು ಅಂದರೆ ಸಮರ್ಪಣೆಗೆ ಹೆಸರಾದಂಥ ಪ್ರದೇಶ. ಈ ಮುಡಿಪಿನಲ್ಲಿ ಇಂದಿನ ದಿನ ಈ ಕುರುನಾಳು ಗ್ರಾಮ ಪಂಚಾಯತ್ಗೆ ಒಂದು ಐತಿಹಾಸಿಕ ದಿನ, ಎಲ್ಲ ಒಂದು ಹೊಸತನದ ಸ್ಪರ್ಶಕ್ಕೆ ಭಾಷ್ಯವನ್ನು ಬರೀತಕ್ಕಂಥ ಸಂಭ್ರಮದ ಕ್ಷಣ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಮುಡಿಪಿಗೆ ಈ ಕುರುನಾಡು ಗ್ರಾಮ ಪಂಚಾಯತ್ ಅನ್ನುವಂಥದ್ದು ಒಂದು ಮುಕುಟ ಮಣಿ ಇದ್ದ ಹಾಗೆ, ಕಿರೀಟ ಇದ್ದ ಹಾಗೆ. ಅಂದರೆ ಇಲ್ಲಿ ಯಾವತ್ತೂ ನಮ್ಮ ಶಾಸಕರು ಹೇಳ್ತಾರೆ, ಈ ಮುಡಿಪಿನ ಕಟ್ಟಡವನ್ನು ಬೇರೆ ರೀತಿಯಲ್ಲಿ ಅದಕ್ಕೆ ಇನ್ನೋವೇಟಿವ್ ಆಗಿ ಅದನ್ನು ಮಾಡಬೇಕು ಅನ್ನುವಂಥವರ ಸಜೆಷನ್ ಯಾವತ್ತೂ ಕೂಡ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅವರ ಪ್ರೇರೇಪಣೆಯಂತೆ ಅವರ ಒಂದು ಮೋಟಿವೇಟ್ ಮಾಡ್ತಕ್ಕಂಥವರ ಸ್ಫೂರ್ತಿಯನ್ನು ಪಡೆದು ಈ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ಈ ಹಿಂದೆ ಕೂಡ 2014 ನಾವೊಮ್ಮೆ ಕೆಡವು ಅಂತ ಆಲೋಚನೆ ಮಾಡುವಾಗ ಆಗ ಟರ್ಮ್ ಮುಗಿದಿತ್ತು, ಹಾಗಾಗಿ ಇದು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಆದರೆ ಇವಾಗ ಟರ್ಮ್ ಮುಗಿಯಲಿ ಮುಗಿಯದೇ ಇರಲಿ, ನಮ್ಮ ಶಾಸಕರು ನಮ್ಮೊಂದಿಗಿದ್ದಾರೆ, ನಮ್ಮ ಯಾವ ರೀತಿಯಿಂದಾದರೂ ಈ ಫಂಡ್ ಕ್ರೋಢೀಕರಣ ಮಾಡಲಿಕ್ಕೆ ಅವರಿಗೆ ಶಕ್ತಿ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಧೈರ್ಯದಿಂದ ಮುನ್ನುಗ್ಗಿದ್ದೇವೆ. ಬಹುಶಃ ನಮ್ಮದು ಯೋಜನೆ ಅಂತ ಹೇಳಿದರೆ ಇಲ್ಲಿ ಕಟ್ಟಡಗಳೆಲ್ಲ ಇತ್ತು, ಆಯಾ ಕಾಲಕ್ಕೆ ಆಯಾ ಸಮಯಕ್ಕೆ ಬೇರೆ ಬೇರೆ ರೀತಿಯ ಆಯಾ ಅವಶ್ಯಕತೆಗಳಿಗೆ ಅನಿವಾರ್ಯತೆಗಳಿಗೆ ತಾತ್ಕಾಲಿಕವಾದಂಥ ಕಟ್ಟಡವನ್ನು ಕಟ್ಟಿಕೊಂಡು ಹೋಗಿದ್ದೇವೆ. ಆದರೆ ಮುಂದೆ ಹಾಗಲ್ಲ. ಮುಡಿಪು ಅನ್ನುವಂಥದ್ದು ಅತ್ಯಂತ ಕ್ಷಿಪ್ರವಾಗಿ ಬೆಳೀತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿ ಇನ್ನು ಮುಂದಕ್ಕೆ ಗ್ರಾಮ ಪಂಚಾಯತ್ ಹೋಗಿ ನಗರಸಭೆ ಬರ್ಬೋದು, ಪುರಸಭೆ ಆಗ್ಬೋದು, ಮುಂದೆ ಏನೇನು ಆಗಲಿಕ್ಕೆ ಸಾಧ್ಯತೆ ಇದೆ ಅದನ್ನೆಲ್ಲ ದೂರಾಲೋಚನೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಶಾಸಕರು ಅದಕ್ಕೆ ಪೂರ್ವಭಾವಿಯಾಗಿ ಅದರ ಸಿದ್ಧತೆಗೆ ನಮಗೆ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಚೀಫ್ ಮೆಂಟರ್ ಆಗಿ ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದಂಥ ಸ್ಪಂದನೆಯನ್ನು ಸಕಾರಾತ್ಮಕವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳುವುದಿಷ್ಟೇ, ಈ ಕಟ್ಟಡ ಸುಮಾರು 4 ಅಂತಸ್ತಿನ ಕಟ್ಟಡ ಅನ್ನುವಂಥದ್ದು ನಮ್ಮ ಯೋಜನೆಯಲ್ಲಿ ಕಾಣುವಂಥದ್ದು. ಈ ಯೋಜನೆಯಲ್ಲಿ ಪ್ರಪ್ರಥಮ ಹಂತದಲ್ಲಿ ಅದು ಗ್ರೌಂಡ್ ಫ್ಲೋರಿಗೆ ನಾವು ಈಗ ಆದ್ಯತೆಯನ್ನು ಕೊಡ್ತೇವೆ. ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನಮ್ಮ ನಾಯಕರಾದಂಥ ಶಾಸಕರು ಹೇಳಲಿಕ್ಕಿದ್ದಾರೆ. ಹಾಗಾಗಿ ಮಗದೊಮ್ಮೆ ಅವರಿಗೆ ಅಭಿನಂದಿಸ್ತಾ ಇಲ್ಲಿವರೆಗೆ ಕುರುನಾಳು ಗ್ರಾಮ ಪಂಚಾಯತ್ಗೆ ಸೇವೆ ಸಲ್ಲಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿವಂದನೆಯನ್ನು ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸ್ತೇನೆ. ಒಂದು ಗೌರವವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ನಾವು ಇದ್ದುಕೊಂಡಿದ್ದೇವೆ. ಮಾನ್ಯ ದಯವಿಟ್ಟು ಸರ್, ಅಂದರೆ ಈ ಕಳೆದ ಚುನಾವಣೆ ಆದ ನಂತರ ಅವರು ಸ್ಪೀಕರ್ ದಯವಿಟ್ಟು ಸನ್ಮಾನವನ್ನು ಮಾಡಲಿಕ್ಕೆ ನಮ್ಮ ಈಗಾಗಲೇ ಉದ್ಯಮಿಗಳು ಹಾಗೆ ನಮ್ಮ
ಹೂವಾಪಕಲಿನ ಕಲಾವಿದ ಸಮಿತಿಯ ಅಧ್ಯಕ್ಷರಾಗಿದ್ದ ನವೀನ್ ಭಾಗದಲ್ಲಿರುವಂತಹ ಕುರ್ನಾಳ್ ಗ್ರಾಮ ಪಂಚಾಯತಿಯ ನೂತನ ಕಚೇರಿ ಕಟ್ಟಡ ಮತ್ತು ವಾಣಿಜ್ಯ ಕೇಂದ್ರದ ಈ ಒಂದು ಶಂಕುಸ್ಥಾಪನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ಶ್ರೀಮತಿ ಶಿವಲಕ್ಷ್ಮಿ ಅವರೇ, ಮಾಜಿ ಅಧ್ಯಕ್ಷ ಅಂತ ಪ್ರಶಾಂತ್ ಕಾಜವರವರೇ, ಮಾಜಿ ಅಧ್ಯಕ್ಷ ಆಗಿರುವಂತಹ ದೇವದಾಸ್ ಬಂಡಾರ್ ಅವರೇ, ಮಾಜಿ ಅಧ್ಯಕ್ಷ ಅಂತ ಕಾಶಿಮಾಕನ್ ಅವರೇ, ಜುಬೇರ್ ಅವರೇ, ಅದೇ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಕನತೂರು ದೇವಸ್ಥಾನದ ಅಳದ ಮುಖ್ಯಸ್ಥ ಅಂತ ಗೌರತಂತ ದೇವಪ್ರಸಾದ್ ಪೈತ್ವೇಲ್ ಅವರೇ, ಅದೇ ರೀತಿ ನಮ್ಮ ಮಧ್ಯಾಹ್ನ ಜುಮ್ಮಾಸಿ ಅಧ್ಯಕ್ಷ ಅಂತ ಅಬ್ಬಾಕನ್ ಅವರೇ, ಬಹುಶಃ ಈ ಪ್ರದೇಶದ ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ಜಿಲ್ಲಾ ಮಾಜಿ ಅಧ್ಯಕ್ಷರಾಗಿ ಇದೀಗ ಕರ್ನಾಟಕ ರಾಜ್ಯದ ಗೇರೊಬ್ಬಿ ನಿಗಮದ ಅಧ್ಯಕ್ಷರಾಗಿರುವಂಥ ಗೌರತಂತ ಮಮತಾ ಡಿ ಎಸ್ ಗತ್ತೀರ್ ಅವರೇ, ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಮಾಜಿ ಸೋಮೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿರಿಯ ಸನ್ಮಾನ್ಯ ಸದಾಶಿವ್ ಉಲ್ಲಾಲ್ ಅವರೇ, ಅದೇ ರೀತಿ ಗಣೇಶ್ ನಾಯ್ಕರ್ ಅವರೇ, ವೇದಿಕೆ ಮೇಲೆ ಸುಂದರ ಪೀಡಿಯಿಂದ ಕೇಶವರವರೇ, ಮುಂದಿರಲು ವಿವಿಧ ಗ್ರಾಮ ಪಂಚಮ ಮಾಜಿ ಅಧ್ಯಕ್ಷ ಸುಪ್ಯಾಕನ್ ಅವರೇ, ಇನ್ನಿತ್ಯ ಎಲ್ಲ ನಮ್ಮ ಬೇರೆ ಮಾಜಿ ಅಧ್ಯಕ್ಷ, ನಮ್ಮ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಅಂತ ಚಂದ್ರಾಸ್ ಕೆರ್ಕೇರ್ ಅವರೇ, ಎಲ್ಲ ನಮ್ಮ ಹಿರಿಯ ಕಿರಿಯರೇ, ಗಣ್ಯಾತಿಗಣ್ಯ ಅತಿಥಿಗಳೇ, ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ತನ್ನದೇ ಸೇವೆ ಕೊಡ್ತೀವಿ ಅಂತ ಎಲ್ಲ ನಮ್ಮ ಇವನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ. ಯಾಕೆಂದರೆ ಭಾಳಷ್ಟು ವರ್ಷಗಳನ್ನು ನಾನು ಬಹುಶಃ ಹೇಳ್ತಾ ಇದ್ದೆ, ಕುರ್ನಾಡು ಮತ್ತು ಮುಡಿಪು ಒಂದು ಭವಿಷ್ಯದ ಕೇಂದ್ರ ಭಾಗವಾಗಿದೆ, ಭವಿಷ್ಯದಲ್ಲಿ ಅತ್ಯಂತ ಅಭಿವೃದ್ಧಿ ಪ್ರದೇಶವಾಗ್ತದೆ. ಈ ಒಂದು ಪ್ರದೇಶಕ್ಕೆ ನಾವು ಒಂದು ಮಾದರಿಯಾದಂತಹ ಒಂದು ಗ್ರಾಮ ಪಂಚಾಯತ್ ಕಟ್ಟಣ ಕಟ್ಟಬೇಕಂದ್ರೆ ನನ್ನ ಸಲಹೆ ಹಾಗಾಗಿ ಕೊಡ್ತಾ ಇದ್ದೆ. ಹರೇಕಳದಂಥ ನಮ್ಮ ಇನ್ನಿತರ ಗ್ರಾಮ ಪಂಚಾಯತ್ ಸೋಮೇಶ್ ಅಂತ ಗ್ರಾಮೀಣ ಮಟ್ಟದಲ್ಲಿ ಕೂಡ ಇವತ್ತು ಒಂದು ಮಾದರಿಯಾದ ಒಂದು ಗ್ರಾಮ ಪಂಚಾಯತ್ ಆದಾಗ ಆದಾಯ ಬರುವಂಥ ಈ ಪ್ರದೇಶದಲ್ಲಿ ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಬಹುಶಃ ಭಾಳ ಚರ್ಚೆ ಇತ್ತು. ಆಗದಿರಲಿಕ್ಕೆ ಏನಿಲ್ಲ, ಇದ್ದವರು ಮನಸ್ಸು ಮಾಡಬೇಕಂತ ಚರ್ಚೆ ಆಗುವಂಥದ್ದು. ಅದಕ್ಕಾಗಿ ಬಾಲಾಶಿ ಎರಡು ಮೂರು ಬಾರಿ ಚರ್ಚೆ ಆಯಿತು, ಮೀಟಿಂಗ್ ಆಯಿತು. ಆದಾಗ ನಾನು ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಈಗಿನ ಅಧ್ಯಕ್ಷರು ಎಲ್ಲ ಭಾಳ ಉತ್ಸಾಹ ಅದೇ ಮಾಡಬೇಕಂತ ಭಾಳ ಉತ್ಸಾಹ, ಅದು ಗಾಡಿ ಮುಂದೆ ಹೋಗುತ್ತೆ ಭಾಳ ಸ್ಲೋ, ಬೇಕಾ ಬೇಡ ಅಂತ ಜರ್ಕ್ ಬಿಲ್ಲುವಂಥ ಪರಿಸ್ಥಿತಿ ಇತ್ತು. ಅದಕ್ಕೆ ಮೀಟಿಂಗ್ ಮಾಡಿ ಒಂದು ಎಲ್ಲ ಕ್ಲಚ್ ಮತ್ತೊಂದು ಎಕ್ಸಲೇಟ್ರ್ ಅದೊಂದು ಪ್ರಶಾಂತ್ ಕಾಜು ಮತ್ತು ದೇವದಾಸ್ ಬಂಡಾರ್ ಇಬ್ಬರನ್ನು ಹಾಕಿ ಚಾಲನೆ ಕೊಟ್ಟು ಇದೀಗ ಸ್ಟಾರ್ಟ್ ಆಗಿ ಇವತ್ತು ರೆಡಿಯಾಗಿ ಹೋಗ್ಲಿಕ್ಕೆ ಹೊರಟು ನಿಂತಿದೆ. ಆದ ಕಾರಣ ಎಲ್ಲ ಬಂಡಾರಿ ವಿಶೇಷವಾದ ಆಯ್ತು, ಅದು ಅವತ್ತು ಒಪ್ಪಿಗೆ ಇಲ್ಲ ಮೀಟಿಂಗಲ್ಲಿ. ಆದ ಕಾರಣ ಅದರ ನಂತರ ದೇವದಾಸ್ ಬಂಡಾರಿ ಅವರು ಇದರ ಒಂದು ನಿರ್ಮಾಣ ಸಮಿತಿ ಅಧ್ಯಕ್ಷ ಕೊಟ್ಟ ಅವನು ಜವಾಬ್ದಾರಿ ಕೊಟ್ಟ ನಂತರ ಎಲ್ಲರ ಮೀಟಿಂಗ್ ಎಲ್ಲ ಕರೆದು ಎಲ್ಲರನ್ನು ಸೇರಿಸಿಕೊಂಡು ಇದಕ್ಕೆ ಇಂಜಿನಿಯರ್ ಕರೆಸಿಕೊಂಡು ಬಂದು ಅದಕ್ಕೆ ಬೇಕಾದ ಪ್ಲ್ಯಾನನ್ನು ಮಾಡಿಕೊಂಡು ಎಸ್ಟಿಮೇಟ್ ಮಾಡಿಕೊಂಡು ಇದೀಗ ನಾವು ಇದಕ್ಕೆ ಚಾಲನೆ ನಾವು ಇವತ್ತು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಸಂತೋಷ ನಾವು ಇದು ಶಂಕುಸ್ಥಾಪನೆ ಮಾಡಿದ್ದೇವೆ. ಅದೇ ರೀತಿ ಬಹುಶಃ ಇದು ಕೆಲವರ ಭಾವನೆ ಇರ್ಬೋದು, ಅದಕ್ಕಾಗಿ ನಾನು ಇಲ್ಲಿ ಕಟ್ಟಡ ಆಗೋ ಸಂದರ್ಭದಲ್ಲಿ ಸುತ್ತಮುತ್ತ ಯಾರೆಲ್ಲ ಇವತ್ತು ಇದ್ದೀರಾ, ತಾವು ವ್ಯಾಪಾರ ಮಾಡ್ತಾ ಇದ್ದೀರಾ, ಬಹುಶಃ ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆ ನೀ ಇಷ್ಟು ವರ್ಷ ಅತ್ಯಂತ ಸಣ್ಣ ಒಂದು ಕುಗ್ರಾಮ ಇದ್ದಾಗ ಕುರ್ನಾಡು ನೀವೊಂದು ಇಲ್ಲಿ ಅಂಗಡಿ ವಹಿಸಿಕೊಂಡು ತಮ್ಮದೇ ಆದ ವ್ಯಾಪಾರ ಮಾಡಿ ತಾವು ನಿಮಗೆ ಗ್ರಾಮ ಪಂಚಾಯತ್ ಕೂಡ ನಿಮಗೆ ಸಹಕಾರ ಕೊಟ್ಟಿದೆ, ನೀವು ಕೂಡ ಗ್ರಾಮ ಪಂಚಾಯತ್ ತಮ್ಮ ತಿಂಗಳ ವೇತನ ಒಂದು ಬಾಡಿಗೆಯನ್ನು ಕೊಟ್ಟು ತಾವು ಕೂಡ ಸಹಕಾರ ಕೊಟ್ಟಿದ್ದೀರಿ, ಯಾವಾಗಲೂ ಕೂಡ ಅದನ್ನು ನೆನಪಿಟ್ಟುಕೊಳ್ತಾರೆ ಗ್ರಾಮ ಪಂಚಾಯತ್ನವರು. ಇಷ್ಟು ವರ್ಷ ನಿಮಗೆ ಬಹುಶಃ ಸಂಪೂರ್ಣವಾದ ಸಹಕಾರ ಕೊಡುವ ಸಂದರ್ಭದಲ್ಲಿ ಕಟ್ಟಡ ಕಟ್ಟುವಾಗ ನೀವು ಕೂಡ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಕಟ್ಟಡ ಕಂಪ್ಲೀಟ್ ಆದ ನಂತರ ಯಾರಲ್ಲಿದ್ದಾರೆ ನಿಮಗೆ ಆ ಒಂದು ವಿಶೇಷವಾದ ಆ ಒಂದು ಪ್ರಾಶಸ್ತ್ಯ ಕೊಡುವ ಮೂಲಕ ಮತ್ತೆ ಇಲ್ಲಿ ಕೊಡುವಂಥ ಅವಕಾಶವನ್ನು ಗ್ರಾಮ ಪಂಚಾಯತ್ನ ಖಂಡಿತ ಮಾಡ್ತೇವೆ. ಅದಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ನಾನು ಎಲ್ಲ ಕೂಡ ಇಲ್ಲಿರುವಂಥ ಅಂಗಡಿಯವರಿಗೆ ಹೇಳಿ ನಿಮ್ಮೆಲ್ಲರ ಸಹಕಾರ ಕೂಡ ಹೆಚ್ಚಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ನಾವಿಲ್ಲಿ ಶಂಕುಸ್ಥಾಪನೆ ಮಾಡಿದ್ದೇವೆ, ಕೆಲವರಿಗೆ ಡೌಟ್ ಇದೆ, ಇಂದು ಆಪುಂಡ ಇಂದು ಆಪನ ಒಪ್ಪನ ವಿಚಾರ ಇಂದು ಏ ಪಾಯರ್ ಅಂತೇಳಿ ಭಾವನೆ ಇತ್ತು. ಅದಕ್ಕೇನು ಗರಿಬೇಡಿ ಮಾಡಬೇಡಿ. ಮುಂಚೆ ಮುಡಿಪು ಹೇಗಿತ್ತು, ನೀವು ಯಾರು ಕಣ್ಣು ಮನಸ್ಸಿನ ಎಣಿಸಿದ್ದೀರಾ ಮುಡಿಪು ಈ ರೀತಿ ಡಬಲ್ ರೋಡ್ ಇಲ್ಲಿ ಆಗ್ತದೆ ಅಂತೇಳಿ? ರಾತ್ರಿ ಬೆಳಿಗ್ಗೆ ಇಲ್ಲಿ ಡಬಲ್ ರೋಡ್ ಇಲ್ಲಿ ಆಗಲಿಲ್ವಾ? ಮುಡಿಪನಲ್ಲಿ ಮುಂಚೆ ನಿಮಗೆ ಸರಿಯಾದೊಂದು ಕಾಲೇಜ್ ಮತ್ತು ನಿಮಗೆ ಇದಿತ್ತ ಕ್ಲಾಸ್ ರೂಮ್ ಇತ್ತ, ಅಲ್ಲಿ ಕ್ಲಾಸ್ ಮೇಲೆ ಮಕ್ಕಳು ಬೇರೆ ಕಡೆ ಹೋಗ್ತಾಯಿದ್ರು. ಇವತ್ತು ಹೈಸ್ಕೂಲ್ ಯಾಕೆ, ಇವತ್ತು ಪಿ ಯು ಯಾಕೆ, ಡಿಗ್ರಿ ಕಾಲೇಜ್ ಆಗ್ತಂತ ನೀವು ಕನಸು ಕಂಡಿದ್ದೀರಾ? ಈಗ ಡಿಗ್ರಿ ಕಾಲೇಜಲ್ಲಿ ಆಗಲಿಲ್ವಾ? ಅದೇ ರೀತಿ ಮುಡಿಪೇಟೆ ಇಷ್ಟೇ ಅಭಿವೃದ್ಧಿ ಆಗ್ತದೆ ನೀವು ಯಾರು ಕನಸು ಕಂಡಿದ್ದೀರಾ? ಇವತ್ತೇಗೆ ಆಗಲಿಲ್ವಾ? ಅದೆಲ್ಲ ಯಾಕೆ? ಯು ಟಿಗೆ ಅದರಲ್ಲಿ ಸ್ಪೀಕರ್ ಆಗ್ತದೆ ನೀವು ಯಾರು ಕನಸು ಕಂಡಿದ್ದೀರಾ? ರಾತ್ರಿ ಬೆಳಗ್ಗೆ ನಾನು ಸ್ಪೀಕರ್ ಆಗೋದಾದರೆ ನನ್ನ ಕ್ಷೇತ್ರ ಒಂದು ಬಿಲ್ಡಿಂಗ್ ಮಾಡಲಿಕ್ಕೆ ಅದು ಕಷ್ಟ ಆಗ್ತದೆ ಅಂತ ವಿಚಾರ ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ದೇವರು ಮುಟ್ಟಿಸುವಾಗ ಅದೆಲ್ಲ ಕೂಡ ಆಗುವಂಥ ಆಗ್ತದೆ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿ ಇವತ್ತು ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಗುರಿಯೇ
ಈ ವರ್ಷದ ನಮ್ಮ ಆಡಳಿತ ಸಂದರ್ಭದಲ್ಲಿ ಮೊದಲ ಹಂತದ ಕೆಲಸ ಕಾರ್ಯ ಪೂರ್ಣಗೊಳಿಸಿ ಉದ್ಘಾಟಿಸಿ ಮತ್ತೆ ಇದರಲ್ಲಿ ಕೆಚ್ಚರಿ ಮೂತ ಪ್ರಾರಂಭ ಮಾಡುವಂಥ ಯೋಜನೆ ನಾವು ಇವತ್ತು ಹಮ್ಮಿಕೊಳ್ಬೇಕು. ನಾವು ಅದು ಪ್ರಾರಂಭ ಮಾಡಬೇಕು, ಅದ್ರ ಮುಖಾಂತರ ಕೆಲಸವನ್ನು ನಾವು ಮಾಡಲಿಕ್ಕೆ ಎಲ್ಲ ನಾವು ತಯಾರಾಗಿ ನಿಲ್ಲಬೇಕು. ಅದಕ್ಕೆ ನಾವೆಲ್ಲ ರೀತಿಯ ಸಹಕಾರ ನಾವು ಖಂಡಿತವಾಗಿ ಕೊಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆತ್ಮವಿಶ್ವಾಸ ಮೂಲಕ ನಾವು ಈ ಕಾರ್ಯಕ್ರಮ ಬಹುಶಃ ಈ ಒಂದು ವಾಣಿಜ್ಯ ಕಟ್ಟಡ ಮತ್ತು ಪಂಚಾಯತ್ ಕಟ್ಟಡಕ್ಕೆ ನಾವು ಬಹುಶಃ ಮುಂದೆ ಹೋಗುವ ಊರವರಿಗೆ ಬಂದವರಿಗೆ ಎಲ್ಲ ರೀತಿಯ ಸವಲತ್ತನ್ನು ಒಂದೇ ಕಡೆಯಲ್ಲಿ ಬಂದವರು ಅತ್ಯಂತ ನೆಮ್ಮದಿ ಮತ್ತು ಸಂತೋಷದಿಂದ ಅವರ ಕೆಲಸ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗುವಂಥ ವಾತಾವರಣದ ಒಂದು ಗ್ರಾಮ ಪಂಚಾಯತ್, ಇಡೀ ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಇಡೀ ಗ್ರಾಮದೊಂದು ಹೃದಯ ಭಾಗ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ವ ಮನೆಯವರಿಗೆ ಕೂಡ ಬೇಕಾಗುವಂಥ ವಿಶೇಷವಾದ ಒಂದು ಕೇಂದ್ರ ಕಚೇರಿ ಇದು. ನೂರಾರು ವರ್ಷ ಮುಂದೆ ನಾವು ಅಧಿಕಾರದಲ್ಲಿ ಇರ್ಬೋದು, ನಾವು ಅಧಿಕಾರದಲ್ಲಿ ಇಲ್ಲದಿರ್ಬೋದು, ಯಾರು ಕೂಡ ಶಾಶ್ವತವಲ್ಲ. ಹಿಂದೆ ಬಾಲಶಾಸಕ ಬಂದಿದ್ದಾರೆ, ಎಲ್ಲರಿಗೂ ಅವ್ರದಾದ ರೀತಿಯಲ್ಲಿ ಉತ್ತಮವಾದ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ನಾವು ಬಂದು ನಿಂತಿದ್ದೇವೆ, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಿರಲಿ, ಸಾರಿ ಎಮ್ ಎಲ್ ಎ ಆಗಿರಲಿ, ಅಥವಾ ನೀವೆಲ್ಲ ಅಧ್ಯಕ್ಷರಾಗಿರಲಿ, ಸದಸ್ಯ ಎಲ್ಲರಿಗೂ ಇರ್ತಾರೆ, ಇನ್ನು ಮುಂದೆ ನಾವು ಇರ್ತೇವೆ, ಯಾರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಶಾಶ್ವತ ಅಲ್ಲ, ಆದರೆ ನಾವು ಇಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಶಾಶ್ವತ ಆಗಿರುವಂಥ ವಿಚಾರ ಇವತ್ತು ಆಗಬೇಕು. ಅಂಥ ಕೆಲಸ ಕಾರ್ಯಕ್ಕೆ ಮಾಡೋದು ಅವಕಾಶ ನಿಮಗೆಲ್ಲರಿಗೂ ಸಿಕ್ಕುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಇದು ಆದಷ್ಟು ಪೂರ್ಣಗೊಳ್ಳುವಂಥ ಅವಕಾಶ ಇವತ್ತು ಆಗಲಿ. ಮೋಶಲ್ಯ ಗ್ರಾಮ ಪಂಚಾಯತ್ ನಮ್ಮ ಪಿ ಡಿ ಒ ಕೇಶವ ಇಲ್ಲಿಂದ ಎಲ್ಲ ಪಿ ಡಿ ಎಂ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಕೂಡ ಅದು ಹಿಂದೆ ಈಗ ಸ್ವಲ್ಪ ಬಿಲ್ಡಿಂಗ್ ದೊಡ್ಡದಾಗಿದೆ, ಹಿಂದೆ ಇದಕ್ಕಿಂತ ಸಣ್ಣ ಜಾಗ ಇತ್ತು, ಆದರೂ ಕೂಡ ಅದರಲ್ಲಿ ವ್ಯವಸ್ಥೆ ಅದರಂದಾದ ವ್ಯವಸ್ಥೆ ಮಾಡಿಕೊಂಡು ಜನಸಾಮಾನ್ಯ ಬಗೆಹರಿಸಿಕೊಂಡು ತಮ್ಮ ತಮ್ಮ ಕೆಲಸ ಅಂತ ನಿರ್ವಹಿಸಿದ್ರಿ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಉತ್ತಮವಾಗಿ ನಿಮಗೆ ಬೇಕಾಗುವ ರೀತಿಯಲ್ಲಿ ಬಹುಶಃ ಒಂದು ಉತ್ತಮವಾಗಿ ತಮ್ಮ ಕೆಲಸ ಮಾಡುವಂಥ ವಾತಾವರಣ ಕೂಡ ನಿರ್ಮಾಣ ಮಾಡಿಕೊಟ್ಟು ಇಲ್ಲಿ ಕೆಲಸ ನಿರ್ವಹಿಸಿದ ಎಲ್ಲ ಹಿಂದಿನ ಯಾರೆಲ್ಲ ಸಿಬ್ಬಂದಿ ವರ್ಗದವರು ಇದ್ದಾರಾ ಈಗಿದ್ದೀರಾ ನಮ್ಮನ್ನು ಕೂಡ ನಾನು ಅವರನ್ನೆಲ್ಲ ಸ್ಮರಿಸಿ ನಿಮಗೆಲ್ಲ ನನ್ನ ವಿಶೇಷವಾದ ಕೃತಜ್ಞತೆ ನನ್ನ ಪರವಾಗಿ ಸರ್ದ ಪರವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಂಜಿನಿಯರ್ಗಳಿಗೆ ಭಾಳಷ್ಟು ಇವತ್ತು ಜವಾಬ್ದಾರಿ. ಯಾರು ಇಂಜಿನಿಯರ್ದು ಇಬ್ಬರಿಗೆ ಭಾಳ ಜವಾಬ್ದಾರಿ. ಪೆಟ್ರೋಲ್ ಯಾರಿಗೆ, ಅದಕ್ಕೆ ಗಾಡಿ ಹೋಗಬೇಕಾದ್ರೆ ನೀವು ಧೈರ್ಯ ಕೊಟ್ಟರೆ ಇರ್ತಾರೆ ಇವರು. ಮತ್ತು ಅದು ಹಾಗೆ ಉಂಟು, ಇದು ಹೀಗೆ ಉಂಟು, ಇದು ಬರೋದಿಲ್ಲ, ಅದು ಬರೋದು, ಈಗ ಕೆಲಸ ಮಾಡೋ ಕೆಲಸ ಮಾಡಿ ಹೋಗ್ತಾನೆ ಅವನು. ಅದನ್ನು ಧೈರ್ಯ ಕೊಟ್ಟು ಕೆಲಸ ಮುಗಿಸಿ ನಾವು ಇದ್ದೆ ಅಂತ ಹೇಳಿಕೊಂಡು ಆ ಫೋರ್ಸ್ ಕೊಟ್ಟುಕೊಡೋ ಕೆಲಸ ಜವಾಬ್ದಾರಿ ನಿಮ್ಮದಾಗಿದೆ ಮುಗಿಸುವಂಥ ಕೆಲಸ. ಅದನ್ನು ಬಹುಶಃ ಅಲ್ಲಿ ನಿತಿನ್ ಅವರೆಲ್ಲ ಹರೇಕಾಲದಲ್ಲಿ ಏನು ಇರಲಿಲ್ಲ. ಇಲ್ಲಿ ಇಷ್ಟು ಎಷ್ಟು ಲಕ್ಷ ಪಂಚಾಯತ್ ಇಲ್ಲಿ, ಎಷ್ಟು ಇನ್ಕಮ್ ಇಲ್ಲಿ? 50 ಲಕ್ಷ. ಅಲ್ಲಿ ಬರೋ 4 ಲಕ್ಷ ಇದ್ದದ್ದು ಎಲ್ಲಿ? ಅರೆಕಲದಲ್ಲಿ ಅಲ್ವಾ. ಭದ್ರದಿಮದ ಎಲ್ಲ ಪಂಚಾಯತ್ ಸೇರಿಕೊಂಡು ಇವತ್ತು ಅದು ಏನು ನ್ಯಾಯಪಾಲಿಸಲು 4 ವರ್ಷಕ್ಕೆ 4 ಇರುವಂಥ ಇವತ್ತು ಅಲ್ಲಿಗೆ ಅಷ್ಟು ದೊಡ್ಡ ಕಟ್ಟಡ ಕಟ್ಟೋದಾದರೆ 40 ಲಕ್ಷ ಇನ್ಕಮ್ ಇರುವಂಥ ಮತ್ತು ವಾಣಿಜ್ಯ ಕಟ್ಟಡ ಕಟ್ಟಿದರೆ ನಾಳೆಯಲ್ಲಿ ಡಿಮಾಂಡಲ್ಲಿ ಸೇಲ್ ಆಗೋಂಥ ಒಂದು ವಾಣಿಜ್ಯ ನಿಮಗೆ ಕಟ್ಟಲಿಕ್ಕೆ ಆಗ್ತದೆ. ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಕೊಡುವಂಥ ಕೆಲಸ ಬಹುಶಃ ನಿಮ್ಮ ಅದೀಗ ನೀವು ಇಂಜಿನಿಯರ್ಗಳಿಂದ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಗುತ್ತಿಗೆದಾರ ಯಾರು ಆಗಿದೆಯಾ? ಗುತ್ತಿಗೆದಾರ ಫಿಕ್ಸ್ ಆಗಿದೆಯಾ? ಎಲ್ಲ ನಂಗೆ ಗೊತ್ತಿಲ್ಲ, ಅದು ನೀವು ಫಿಕ್ಸ್ ಮಾಡಿ. ಗ್ರಾಮ ಪಂಚಾಯತ್ ಹೋಗ್ತೀರ ಅಲ್ಲೇ ಅಲ್ಲೇ ಹಾಗೆ ಮಾಡಿದ್ರೆ ನೋಡ್ಕೊಳ್ಳಿ. ಉತ್ತಮವಾಗಿ ಅರ್ಧಾರವನ್ನು ಮಾಡಿ. ಇನ್ನು ಅರ್ಧ ಏನು ಒಂದು ಕಪ್ಪಿ ಕಂಬಾಕಿನ ನಾವು ಮಾಡಿ ಹುಡುಕುವಂಥವನು ಆಗಲಿಕ್ಕಿಲ್ಲ. ಕೆಲಸ ಯಾರೇ ನಿರ್ವಹಿಸಿ, ನೀ ಏನು ಟೆನ್ಷನ್ ಮಾಡಬೇಡಿ. ಬಿಲ್ಡಿಂಗ್ ಬೇಗ ಕಟ್ಟಿ, ನಿಮ್ಮ ದುಡ್ಡು ಅದು ಬ್ಯಾಂಕಲ್ಲಿ ಇಟ್ಟಾಗಿ ಇವತ್ತಲ್ಲ ನಾಳೆ ಖಂಡಿತವಾಗಿ ನಿಮಗೆ ಸಿಗ್ತದೆ. ಅದಕ್ಕೆ ನೀವು ಟೆನ್ಷನ್ ಮಾಡಲಿಕ್ಕೆ ನೀವು ಹೋಗುವಂಥ ವಿಚಾರ ಇವತ್ತು ಮಾಡಬೇಡಿ. ಮತ್ತು ಇವತ್ತು ಕೆಲಸ ಮಾಡಿ ನಾಳೆ ಸಿಗಬೇಕಂತೇಳಿ ಸರ್ಕಾರದಲ್ಲಿ ಸಿಗಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ಅಂತ ಹೇಳಿದರೆ ಅದೊಂದು ಸರ್ಕಾರಿ ಬಸ್ ಇದ್ದಾಗೆ ಅದು ಹೊರಡ್ತದೆ, ಯಾವಾಗ ಮುಟ್ತದೆ ಅಂತ ಗೊತ್ತಿಲ್ಲ. ಅದನ್ನು ದುಡಿಯೊಮ್ಮೆ ಮುಟ್ಟಿಸ್ಬೇಕು, ಇಲ್ಲ ಗೇರ್ ಫೇಲ್ ಪಂಚರ್ ಎಲ್ಲ ಆಗ್ತದೆ ಅಲ್ಲಿ ಅಲ್ಲಿ. ಆದ ಕಾರಣ ಕೆಲಸ ನೀವು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆಗಿ ತಗೊಂಡೋಗಿ ಎಲ್ಲ ಕೊಡಿಸೋ ಬರುವಂಥ ವಿಚಾರ ಖಂಡಿತವಾಗಿ ಆಗ್ತದೆ. ಯಾಕೆ ಹರೆ ಕಾಲದನ್ನು ಮೊನ್ನೆ ರಿಲೀಸ್ ಮಾಡಿದ್ದನ್ನು ಫೈನಲ್ ಇದನ್ನು ಪ್ಲಾನಿಂಗ್ ಡಿವಿಷನ್ ಮೂಲಕ ಮೊನ್ನೆ ಇನಾಗ್ರೇಷನ್ ಪ್ರಾರಂಭ ಮಾಡಿ 1.5 ವರ್ಷ ಆಗಿ ಉದ್ಘಾಟನೆ ಆಗಿ 1.5 ವರ್ಷ ಆಗಿ ಉಳಿದ 50 ಲಕ್ಷ ಮೊನ್ನೆ ನಾನು ಬಹುಶಃ ನನ್ನ ಪ್ಲಾನಿಂಗ್ ಮಿನಿಸ್ಟರ್ ಮುಖಾಂತರ ಸ್ಪೆಷಲ್ ಆಗಿ ಅಲ್ಲಿ ರಿಲೀಸ್ ಮಾಡುವಂಥ ವಿಚಾರಕ್ಕೆ ಆಯಿತು. ಅದಕ್ಕೆ ನಾನು ದುಡ್ಡು ಹೇಗೆ ಒಂದಲ್ಲೊಂದು ರೀತಿಯಿಂದ ಅದು ಬಂದೇ ಬರ್ತದೆ. ಸೊ ನಾನು ನಿಮ್ಗೆ ಹೇಳೋದು ಇಷ್ಟೇ, ನಿಮ್ಮ ಹತ್ರ ವಿಷನ್ ಇರಬೇಕು, ನಿಮ್ಮ ಹತ್ರ ವಿಷನ್ ಇರಬೇಕು. ಪ್ರೊವಿಷನ್ ದೇವರು ಮಾಡ್ತಾರೆ, ಏನು ಟೆನ್ಷನ್ ಮಾಡಬೇಕಂತ ವಿಚಾರ ಇಲ್ಲ. ನಿಮ್ಮ ಹತ್ರ ವಿಷನ್ ಇಲ್ಲದಿದ್ದರೆ ಇನ್ನು ದೇವರು ನಿಮಗೆ ಪ್ರೊವಿಷನ್ ಎಲ್ಲಿ ಕೊಡ್ತಾರೆ? ಆದಕ್ಕೆ ನಿಮ್ಮಲ್ಲಿ ದೂರದರ್ಶಿತ ಆಲೋಚನೆ ಇರಲಿ, ಅದಕ್ಕೆ ಬೆಂಬಲ ಮತ್ತು ಸಾಕು ದೇವರು ಖಂಡಿತ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿಕೊಂಡು ಆದಷ್ಟು ಬೇಗನೆ ಕೆಲಸ ಕಾರ್ಯ ಮಾಡುವಂಥ ಎಲ್ಲ ಪ್ರಾರಂಭ ಆಗಲಿ. ನಾವು ಯಾವ ರೀತಿಯ ಸಾಕು ಎಲ್ಲ ರೀತಿಯ ಸಾಕು ಅಂತ ನಾವೆಲ್ಲರೂ ಕೂಡ ಸೇರಿ, ನಾನಿರಲಿ ಬಹುಶಃ ನಮ್ಮ ಗ್ರಾಮ ಅಧ್ಯಕ್ಷ ಸದಸ್ಯರಲ್ಲಿ, ಮಾಜಿ ಅಧ್ಯಕ್ಷರಲ್ಲಿ, ಮಾಜಿ ಜಿಲ್ಲಾ ಪಂಚಾಯತಿಯಲ್ಲಿ, ತಾಲೂಕು ಇನ್ನು ಬರುವಂಥ ಜಿಲ್ಲಾ ಎಲ್ಲರಿಗೂ ಸೇರಿಕೊಂಡು ಇದನ್ನು ಮಾದರಿಯಾಗಿ ನಾವು ಮುಂದಿನ ಕೆಲಸ ನಾವು ಮಾಡುವಂತ ಹೇಳಿ ಕೊಲ್ತಾ, ಮತ್ತೊಮ್ಮೆ ಇಡೀ ಮುಡಿಪು ಗ್ರಾಮದ ಕಿರೀಟದೊಂದು ಗರಿಯಾಗುವಂಥ ಒಂದು ಕಟ್ಟಡದ್ದು ನಿಲ್ಲಿ. ಅದಕ್ಕಾಗಿ ಒಂದು ಆರ್ಕಿಟೆಕ್ಟ್ ಎಷ್ಟು ಜನ ಆಯಿತು, ಹಲವಾರು ಆರ್ಕಿಟೆಕ್ಟ್ ಬಂದು ನೋಡಿ ಸರಿ ಆಗೋದಿಲ್ಲ ಒಂದಲ್ಲ, ಯಾಕೆ ಒಂದು ಮಾದರಿ ಆಗಬೇಕು. ಇಲ್ಲಿ ಬೇರೆಯವರು ಇಲ್ಲಿ ಬಂದು ನೋಡಿ ಹೋಗುವಂತಹ ಡಿಸೈನ್ ಇಲ್ಲಿ ಆಗಬೇಕಂತೇಳಿ ಎಲ್ಲಿಂದ ಆರ್ಕಿಟೆಕ್ಟ್ ಇವತ್ತು
ಇದನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಅದನ್ನು ಪೂರ್ಣಗೊಳಿಸಿ ನಾವು ಮುಂದುವರಿಸಿ ಅಂತ ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಸಭೆಯ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಇವತ್ತು ಸದಾಶಿವ ನಗರ ಪ್ರಾದೇ ಅಧ್ಯಕ್ಷ ಏರ್ಪಾಡಿಗೆ ಬಂದು ಕೂತ್ಕೊಂಡು, ಯಾಕೆ ಈ ಫಂಕ್ಷನಿಗೆ ಅಂತೆಲ್ಲ, ಇವರೊಂದು ಫಂಕ್ಷನ್ ಇದೆ ಅಲ್ಲಿ ಎಲ್ಲಿ ಮಂಗಳೂರು. ಅದಕ್ಕೆ ನಾನು ಲೇಟಾಗಿ ನಾನು ಅದನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬೆಳಿಗ್ಗಿಂದ ನನ್ನ ಗಾಡಿಯಲ್ಲಿ ನಾನು ಹೇಳಿದೆ ನನ್ನೊಟ್ಟಿಗೆ ಬಂದಾಗ ನಿಮ್ಮ ಫಂಕ್ಷನು ಇಲ್ಲ ಅಂತ ಇಲ್ಲ, ಅವ್ರು ನಿಮಗೆ ಫಂಕ್ಷನ್ ಪರಿಸ್ಥಿತಿ ಇಲ್ಲ ಅದು ಬರಲೇ. ಯಾಕಂದರೆ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನಾನು ಮತ್ತೊಮ್ಮೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡಿಸ್ತೇನೆ, ಯಾವೆಲ್ಲ ಕೆಲಸಗಳು ನಾನು ನಮ್ಮ ನಾನಿರಲಿ ನನ್ನ ಪರವಾಗಿ ಬಂದ ನಿಮ್ಮ ಮನೆಗೆ ಬಂದವರು ಇರಲಿ ನನ್ನ ಪರ ವಕಾಲತ್ತು ವಹಿಸ್ತಾವೆ ಯಾವುದೆಲ್ಲ ನಾವು ಕೆಲಸ ಹೇಳಿದೆನಾ, ನೂರಕ್ಕೂ ನೂರು ಆ ಎಲ್ಲ ಕೆಲಸವನ್ನು ಆದಷ್ಟು ಅದು ಕುಡಿಯೋ ನೀರಿಂದ ಹಿಡಿದು ಕರೆಂಟಿಗೆ ಸಂಬಂಧ ಹಿಡಿದು ಏನೆಲ್ಲ ವ್ಯವಸ್ಥೆ ಬೇಕೋ ಅವೆಲ್ಲ ವ್ಯವಸ್ಥೆ ಖಂಡಿತವಾಗಿ ನಾನು ಕೆಲಸ ಮಾಡಿ ಕೊಟ್ಟೆ ಕೊಡ್ತೇನೆ ಹೇಳಿಕೊಳ್ಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಒಂದು ಹಣದಲ್ಲಿ ಒಂದು ಚೆಕ್ಕನ್ನು ತಮ್ಮ ಮೂಲಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಸರ್. ರಾಮಚಂದ್ರ, ಲೋಕೇಶ್ ಭಾಗವೈರ, ವಿಶ್ವನಾಥ ಮಾಂಕು, ಪ್ರೇಮ ಶೆಟ್ಟಿ, ರುಕ್ಮೇ ಅಮೂಲ್ಯ, ಸುಮಾ ಪ್ರಕಾಶ್, ಪಾರ್ವತಿ ಸತೀಶ್ ಅಂತೇಳಿ ಅದರಲ್ಲಿ ಈಗಾಗಲೇ ಒಬ್ಬರು ಮಾತ್ರ ಇದ್ದಾರೆ. ನಿಮ್ಮ ಈ ಹಸ್ತದಿಂದ ಅವರಿಗೆ ಆ ಚೆಕ್ಕನ್ನು ವಿತರಿಸಬೇಕು. ತಾವು ಹೇಳಿದಾಗೆ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ತಮ್ಮ ಸದಾ ಚಿಂತನೆ ಇದೆ ಅಂತ ಹೇಳುವಂಥದ್ದು ನಾವು. ಈಗಾಗಲೇ ಅವಕಾಶ ಇಲ್ಲದೆ ಇದ್ದ ಕಾರಣ ಧನ್ಯವಾದ ಒಂದಿಗೆ ಕಾರ್ಯಕ್ರಮ ಅಂತ ಅದಕ್ಕೆ ಮುಂಚಿತವಾಗಿ